ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಯಾರೋ ವಾಟ್ಸಪ್ಪಲ್ಲಿ ಒಂದು ಫೋಟೋ ಹಾಕ್ಬಿಟ್ಟು ನನಗೆ ಸೈಡ್ ಫಿಟ್ಟಿಂಗ್ ಕರೆಕ್ಟಾಗಿ ಮಾಡೋದಕ್ಕೆ ಬರ್ತಾ ಇಲ್ಲ, ದಯವಿಟ್ಟು ಇದನ್ನು ಯಾವ ಥರ ಮಾಡಬೇಕು ಹೇಳಿ ಅಂತ ಕೇಳಿದ್ರಿಂದ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅವ್ರಿಗೋಸ್ಕರನೇ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಹಲವಾರು ಸಲ ತೋರಿಸಿದ್ದೀನಿ, ಯಾರ್ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿ ಆಗ್ತಾ ಇರ್ತಿರೋ ಅವರೇನಾಗುತ್ತೆ ಅಂದರೆ ಹೋಗಿ ನೋಡೋದಾಗಿರ್ಬೋದು ಅಥವಾ ನೋಡೋದಕ್ಕೆ ಗೊತ್ತಾಗಲ್ಲ ಆ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಕೆಲಸಲ ಮೊಬೈಲ್ ನೋಡೇ ಎಲ್ಲನೂ ಕಲಿಬಹುದು ಫ್ರೆಂಡ್ಸ್, ಇಲ್ಲ ಅಂತಲ್ಲ. ಈಗ ಎಷ್ಟೋ ಜನ ಕಲ್ತಿದ್ದೀರಾ, ನೀವುನು ಫೋಟೋಗಳೆಲ್ಲ ಕಲಿಸ್ತಿದ್ದೀರಾ ನನಗೆ ಗೊತ್ತಾಗುತ್ತೆ. ಆದ್ರಿಂದ ಅವ್ರಿಗೋಸ್ಕರ ತೋರಿಸಿದ್ರು ಕೂಡ ಇವತ್ತು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ಏನಿಲ್ಲ, ನನ್ನ ಬಟ್ಟೆ ಹೊಲಿಲೇಬೇಕಲ್ವಾ, ಆದ್ರಿಂದ ಓಕೆ ಒಂದು 10 ನಿಮಿಷದ ವಿಡಿಯೋ ಏನು ತೊಂದರೆ ಆಗಲ್ಲ. ದಯವಿಟ್ಟು ನೋಡಿ, ನೋಡಿರೋರು ಕೂಡ ಹೆಂಗ್ ನೋಡ್ಬೇಕು ಅಂತ ಏನಲ್ಲ, ನೋಡಿದ್ರೆ ಇನ್ನ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಾನಿಲ್ಲಿ ಶೋಲ್ಡರ್ ಅನ್ನ ಕಡಿಮೆನೆ ಇಟ್ಟಿದ್ದೀನಿ ನೋಡಿ, ಮತ್ತೆ ಇಲ್ಲಿ ಇನ್ವಿಸಿಬಲ್ ಶೋಲ್ಡರ್ ಅಂತ ಏನಂತಾರ ಅದನ್ನೇ ಮಾಡಿದ್ದೀನಿ. ನಾನು ಇದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ ನನ್ನ ವಿಡಿಯೋದಲ್ಲಿ ಯಾವ ಥರ ಮಾಡೋದು ಆ ಥರ ಅಂತ. ಅಂದರೆ ಇದು ಏನು ಇದೆಲ್ಲ ಇರಲ್ಲ ನೋಡಿ, ಈ ಥರ ಎಲ್ಲ ಕಾಣಿಸ್. ಇದನ್ನು ನಾನೇ ಸ್ಟಿಚ್ ಮಾಡಿರೋದು ಫ್ರೆಂಡ್ಸ್. ಇದನ್ನು ಸ್ಟಿಚ್ ಮಾಡಿ ನಾನು ಸುಮಾರು ನೋಡಿ, ಇದನ್ನು ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟಿದ್ದೆ, ಕರೆಕ್ಟ್ ಆಗುತ್ತೆ 6 ರಿಂದ 7 ವರ್ಷ ಆಗಿರ್ಬೋದು ಫ್ರೆಂಡ್ಸ್. ನಾನು ಇದನ್ನು ಸ್ಟಿಚ್ ಮಾಡಿಕೊಟ್ಟು ಮತ್ತೆ ಅದನ್ನೇ ಇದಕ್ಕೆ ತಂದುಕೊಟ್ಟಿದ್ದಾರೆ. ನಾನು ಮುಂಚೆ ಎಲ್ಲ ನಾನು ತೋರಿಸಿದ್ದೀನಿ ಡಿಸೈನ್, ನಾನು ಡಿಸೈನ್ ಮಾಡ್ತಿದ್ದೆ ಅಂತ ನಾನು ತೋರಿಸಿದ್ದೀನಿ, ಗೊತ್ತಿರ್ಬೋದು. ನಾನು ಏನಾದರೂ ಒಂದು ಡಿಸೈನ್ ಮಾಡಿದ್ರೆ ನೋಡ್ಬಿಟ್ಟು ಅದನ್ನೇ ಮಾಡ್ಕೊಡಿ ಅಂತ ಕೇಳೋರು, ಅದೊಂದು ಇದು ಮಾಡೋರು ನನಗೆ ನೋಡಿ. ಇಲ್ಲಿ ತೋಳ್ಗೆ ನಾನು ಅವಾಗೆಲ್ಲ ಈ ಥರ ಸ್ವಲ್ಪ ರಿಚ್ಚಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದೆ, ಈ ಥರ ಹಾಕ್ಕೊಡ್ತಾ ಇದ್ದೆ ತೋಳ್ಗೆಲ್ಲ. ರೇಷ್ಮೆ ಸೀರೆ ವರ್ಕ್ ಮಾಡೋರು ಏನು ಫ್ಲವರ್ ಥರ ಇಟ್ಕೊಡ್ತಾರೋ ಆ ಥರ ಇಟ್ಕೊಟ್ಟಿದ್ದೆ. ಮತ್ತು ಇಲ್ಲಿ ಸೆಂಟರಲ್ಲೂ ಕೂಡ ಒಂದು ಫ್ಲವರನ್ನು ಹಾಕಿದ್ದೆ. ಇದಕ್ಕೆ ಏನು ಮ್ಯಾಚ್ ಆಗೋಂಥದ್ದು ಇದಾಗಂಥದ್ದನ್ನ ತಂದು ಹಾಕಿದ್ದೆ. ಮತ್ತು ಚಿಕ್ಕದಾಗ ಲೇಸನ್ನ ಕೂಡ ಕೊಟ್ಟಿದ್ದೀನಿ, ಇದು ಹಾಕಿದ್ದೆ. ಇದು ಬಂದು ಅವಾಗೆಲ್ಲ 10 ರುಪೀಸ್ ಅಷ್ಟೇ ಫ್ರೆಂಡ್ಸ್, ಈಗೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗಿದೆ. ಅವಾಗ 10 ರೂಪಾಯಿ ಕೊಟ್ಟಿರೋಂಥದ್ದೊಂದು ಕೊಡೋರು. ಈಗ ತೋರಿಸ್ತೀನಿ ಫೈನಲ್ ಆಗಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ. ಈಗ ಇನ್ನೂ ಒಂದು ತುಂಡ ತೋಳು ಕೊಟ್ಬಿಟ್ಟಿರ್ತಾರೆ, ಉದ್ದ ತೋಳಿಗೆ ನಾವು ಯಾವ ಥರ ಆಲ್ಟ್ರೇಷನ್ ಮಾಡಿ ಸ್ಟಿಚ್ ಮಾಡಬೇಕು ಅದು ಕೂಡ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಫ್ರೆಂಡ್ಸ್, ನಾವು ಹೆಂಗೆ ಈಗ ತುಂಡ ತೋಳು ನಾವು ಕೊಟ್ಟಿರೋ ಅಳತೆಗೆ ಅವರು ಕೊಟ್ಟಿರ್ತಾರೆ, ನಾವು ಉದ್ದ ತೋಳನ್ನು ನಾವೇನು ಮಾಡಬೇಕಾಗುತ್ತೆ ಒಂದು ಸ್ವಲ್ಪ ಟೈಟು ನಂಗೆ ಮಾಡಬೇಕಾಗುತ್ತೆ, ಹೊಲಿಬೇಕಾಗುತ್ತೆ, ಇಲ್ಲಾದರೆ ಲೂಸ್ ಆಗಿಬಿಡುತ್ತೆ. ತುಂಡ ತೋಳಿಗೆ ಓಕೆ, ಇಷ್ಟೊಂದೆಲ್ಲ ನಾವು ಆರ್ಮೋಲನ್ನ ಕೂಡ ಅವಶ್ಯಕತೆ ಅವ್ರಿಗಿರಲ್ಲ. ಉದ್ದ ತೋಳ ತಕ್ಕ ತೀರಾ ಲೂಸ್ ಆಗಿಬಿಟ್ಟು ಒಂಥರ ಆಗ್ಬಿಡುತ್ತೆ. ಆದ್ರಿಂದ ಏನು ಮಾಡಬೇಕು, ಇದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ನಂಗೆ ನಾವು ಒಂದು 1/2 ಇಂಚು ನಾನು ಇಲ್ಲಿ ಕಡಿಮೆನೆ ಇಕ್ತೀನಿ ಫ್ರೆಂಡ್ಸ್, ಯಾಕಂದರೆ ಇದು ಉದ್ದ ತೋಳು ಆದ್ರಿಂದ ನಾವು ಅಷ್ಟೊಂದೆಲ್ಲ ಲೂಸ್ ಇಡೋಕ್ಕೆ ಆಗಲ್ಲ ನೋಡಿ. ಇದನ್ನು ಕರೆಕ್ಟಾಗಿ ತೊಗೊತೀನಿ. ಇಲ್ಲಿ ಮುಂದೇನೂ ಅಷ್ಟೇ ಫ್ರೆಂಡ್ಸ್, ಒಂದು ನೋಡಿ ಇಲ್ಲಿ ಕರೆಕ್ಟಾಗಿ ಇಲ್ಲಿ ಏನಿರುತ್ತೋ ಭುಜ, ಇಲ್ಲಿ ಏನು ಸ್ಟಿಚ್ ಹಾಕಿರ್ತೀವೋ ಇಲ್ಲಿ ಕರೆಕ್ಟಾಗಿ ನೋಡ್ತಾ ಇರ್ಬೋದು. ಈ ಥರನೇ ತೊಗೊಬೇಕು ನೀವು, ಆವಾಗಲೇ ಪರ್ಫೆಕ್ಟಾಗಿ ಬ್ಲೌಸು ಅಂತ ವೇರ್ ಮಾಡಿದಾಗ ಕೂರೋದು. ಮತ್ತು ಇಲ್ಲಿ ನಾನು ಗುಂಡಿನ ಹಾಕ್ತೀನಿ ಈ ಕಡೆ, ಮತ್ತು ಇಲ್ಲಿ ಇಟ್ಕೊಂತೀನಿ ನೋಡಿ. ಈ ಥರ ಮಾಡಿ, ಈ ರೂಲ್ಸನ್ನು ನೀವು ಫಾಲೋ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಐತೆ ಇಲ್ಲಿ, ಇದು ಬಟ್ಟೆ ಕಡಿಮೆ ಐತೆ, ಇದು ಜಾಸ್ತಿ ಐತೆ. ನಾನೇನು ಯಾವುದಕ್ಕೂ ಇದು ನೀವು ಗಾಬರಿ ಆಗೋ ಅವಶ್ಯಕತೆ ಆಯ್ತಾ, ಓಕೆ ಅದನ್ನು ಹಿಂಗೆ ಕಟ್ ಮಾಡಿ ತೆಗಿತೀನಿ, ತೊಂದರೆ ಏನಿಲ್ಲ. ಈಗೇನು ಮಾಡಬೇಕು, ಇಲ್ಲಿ ಇಟ್ಕೊಂಡು ನಾನು ಇಲ್ಲಿ ಕರೆಕ್ಟ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇಲ್ಲೂ ಅಷ್ಟೇ, ಭುಜದಿಂದ ನೇರ ಕರೆಕ್ಟಾಗಿರಲಿ, ಇಲ್ಲಾಂದರೆ ಮುಂದೆ ಕೆಳಕಂತದೆ ಫ್ರೆಂಡ್ಸ್ ನೋಡಿ. ಇಲ್ಲಿ ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಏನು ಮಾಡ್ತೀನಿ, ಇಲ್ಲಿಂದ ನೀವು ಫಸ್ಟು ಮಾಡಬೇಕಾದೇನಪ್ಪ ಅಂದರೆ ಆಯಿತು ಓಕೆ, ಇಲ್ಲಿ ಒಂದು ಗುಂಪಿನನ್ನು ಹಾಕೊಳ್ಳಿ. ನೀವು ಗುಂಪಿನನ್ನು ಎಷ್ಟು ಬಳಸ್ತೀರೋ ಅಷ್ಟು ಕೂಡ ಒಳ್ಳೆಯದು. ಈಗ ಆಯಿತು, ಇಟ್ಕೊಂಡಿದ್ದೀನಿ, ನಾವು ಇಷ್ಟನ್ನು ಹೊಲ್ಕೊಂಡಿದ್ದೀವಿ. ನೀವೇನು ಹೇಳೋದೇನು, ನಾವು ನೀವು ಹೊಲ್ದಾಗ ಕರೆಕ್ಟ್ ಸ್ಟಿಚ್ ಬರ್ತದೆ, ನಮಗೆ ಕರೆಕ್ಟ್ ಸ್ಟಿಚ್ ಬರ್ತಿಲ್ಲ ಅಂತ ಅವ್ರು ಫೋಟೋನ ಕಳಿಸಿದ್ದಾರೆ. ಆ ಫೋಟೋನೂ ಹಾಕಿದ್ದೀನಿ ನೋಡ್ರಿ ನೋಡಿ. ಈಗೇನು ಮಾಡಬೇಕಪ್ಪ ನಾವು ಅಂದರೆ, ಯಾವ ಕಡೆದಿದೆಯೋ ಇದು ರಿಂಗಿನ ಕಡೆದ ಓಕೆ, ರಿಂಗಿನ ಕಡೆದೇ ತೆಗೆದುಕೊಂಡು ಏನು ಮಾಡ್ತೀನಿ, ಇಲ್ಲಿ ಸ್ಟಿಚ್ಚನ್ನು ಹಾಕ್ಬಿಡ್ತೀನಿ ನೋಡಿ. ಇಲ್ಲಿಗೆ ಸ್ಟಿಚ್ ಐತೆ, ಓಕೆ ಹಾಕೊಂಬಿಡ್ತೀನಿ ನಾನು. ಮತ್ತು ಇದನ್ನ ಒಂದು ಸ್ವಲ್ಪ ಟೈಟು ನಂಗೆ ಸ್ಟಿಚ್ಚನ್ನು ಹಾಕ್ಬೇಕಾಗುತ್ತೆ, ಇಲ್ಲಿ ಕರೆಕ್ಟಾಗಿ ಹಾಕ್ಬೇಕಾಗುತ್ತೆ. ಯಾಕಂದರೆ ಫ್ರೆಂಡ್ಸ್, ಇದು ತುಂಡ ಉದ್ದ ತೋಳಾಗಿರೋದ್ರಿಂದ ನಾನು ಇದಕ್ಕಿಂತ 1/2 ಇಂಚ್ ಕಡಿಮೆನೆ ಹಾಕ್ತೀನಿ ಫ್ರೆಂಡ್ಸ್, ಜಾಸ್ತಿ ಎಲ್ಲ ಹಾಕಲ್ಲ ನೋಡಿ. ಕರೆಕ್ಟಾಗಿ ಇಟ್ಕೊಂಡು ನೋಡ್ತೀನಿ, ಇಲ್ಲಿ ನೋಡ್ಬಿಟ್ಟು
ಇಲ್ಲಿಗೆ ಸ್ಟಿಚ್ ಐತೆ ಇಲ್ಲಿ ತೋರಿಸ್ತಾ ಇದೀನಿ ನೀವು ಹಿಂಗ್ ಮೊದಲು ಮಾರ್ಕ್ ಮಾಡ್ಕೊಂಡ್ಬಿಡಿ ಇಲ್ಲಿಗೆ ಸ್ಟಿಚ್ ಐತೆ ಅವ್ರದ್ದು ಇಲ್ಲಿಗೆ ಸ್ಟಿಚ್ ಐತೆ ನಾನು ಸ್ವಲ್ಪ ಈ ಕಡೆ ಇಲ್ಲಿಗೆ ಅವ್ರ ಸ್ಟಿಚ್ ಐತೆ ಒಂದು ಸ್ವಲ್ಪ ಈ ಕಡೆಗೆ ಹಾಕ್ತೀನಿ ಯಾಕಂದ್ರೆ ಟೈಟ್ ಆಗಿ ಕೂರ್ಲಿ ಅನ್ನೋ ಕಾರಣಕ್ಕೆ ಅಷ್ಟೇ ಫ್ರೆಂಡ್ಸ್ ಇನ್ನೇನು ಅಲ್ಲ ನೋಡಿ ಈ ತರ ನೀಟಾಗಿ ಹಿಂಗ್ ಹಾಕೊಂಬನ್ನಿ ಹಾಕೊಂಬಂದಾದ್ಮೇಲೆ ಇಲ್ಲೂ ಅಷ್ಟೇ ತೋಳಿನ ಮುಂಭಾಗ ಈಗ ಗೊತ್ತಾಗಲ್ಲ ನಮಗೆ ನಾನು ಇಲ್ಲಿ ಒಂದು ಅಂದಾಜ್ ಮೇಲೆ ಹಾಕ್ತೀನಿ ಇದಕ್ಕಿಂತ ಎಷ್ಟು ನೋಡಿ ಇದು ನೋಡ್ತಾ ಇರಬಹುದು ತುಂಡ ತೋಳವರದು ಕೊಟ್ಬಿಟ್ಟಿದ್ದಾರೆ ನಾನು ಒಂದು ಸ್ವಲ್ಪ ಒಂದು ಮೀಡಿಯಂ ಆಗಿ ಹಾಕಿರ್ತೀನಿ ಅಕಸ್ಮಾತ್ ಟೈಟ್ ಆಯ್ತು ಅಂದ್ರೆ ಬಿಚ್ಕೊಂಬೋದು ನೋಡಿ ಈ ತರ ನಾನು ಹೇಳಿದ್ದೆ ಈ ಏನು ಲೇಸ್ ಇರುತ್ತೋ ಅದು ಸ್ವಲ್ಪ ನಾವು ಡಾಕ್ಸಿರುವಾಗೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ಲೇಸ್ ಹಾಕಿರ್ತಾವ ನಿಧಾನಕ್ಕೆ ಸ್ಟಿಚಿಂಗ್ ಅನ್ನ ಮಾಡ್ಬೇಕು ನೋಡಿ ಈ ತರ ಫೈನಲ್ ಆಗಿ ನೀವು ಸ್ಟಿಚ್ ಮಾಡಿದ್ರೆ ಒಂದು ಚೂರು ಯಾವುದೇ ಕಾರಣಕ್ಕೂ ಇದು ಬರಲ್ಲ ಫ್ರೆಂಡ್ಸ್ ನೀವು ಫೋಟೋ ಕಳಿಸ್ಬಿಟ್ಟು ನೋಡ್ರಿ ನಮಗೂ ಪರ್ಫೆಕ್ಟ್ ಆಗಿ ಬರ್ತಿಲ್ಲ ಅಂತ ಅಂದಿದ್ದೀರಾ ನೋಡಿ ಇಲ್ಲೂ ಅಷ್ಟೇನೆ ನಾನು ಹಾಕಿರೋಂತ ಗುಂಡಿನಗಳನ್ನ ತೆಗಿತೀನಿ ನೀವು ಕರೆಕ್ಟ್ ಆಗಿ ಕಟ್ ಮಾಡಿದ್ದೀರಾ ಓಕೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗಿತ್ತು ಅಂದ್ರು ನೀವು ಗಾಬರಿ ಆಗೋಷ್ಟು ಅವಶ್ಯಕತೆ ಏನಿಲ್ಲ ಫ್ರೆಂಡ್ಸ್ ನೋಡ್ಕೊಂಡು ಸ್ಟಿಚಿಂಗ್ ಅನ್ನ ಹಾಕ್ಬಿಡಿ ಅವಾಗ ಕರೆಕ್ಟ್ ಆಗಿ ಬರುತ್ತೆ ಕೆಲವು ಸಲ ಏನಾಗುತ್ತೆ ನಮ್ದು ರೂಲ್ಸ್ ಫಾಲೋ ಆಗಲ್ಲ ಅಂದ್ರೆ ಕೆಲವ್ರು ಸೊಂಟ ದಪ್ಪ ಇರ್ತೈತೆ ಆಮೇಲೆ ಕಂಕಳ ಹತ್ರ ಸಣ್ಣ ಇರ್ತೈತೆ ಅವ್ರಿಗೆಲ್ಲ ನಾವು ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಜಾಸ್ತಿ ತಗೊತ್ಕೊಬೇಕಾಗತ್ತೆ ಇಲ್ಲಿ ಕಡಿಮೆ ಏನ ತಗೊತ್ಕೊಬೇಕಾಗತ್ತೆ ಅದು ಕಾಮನ್ನು ಅಕಸ್ಮಾತ್ ಈ ದಪ್ಪ ಕೆಲವ್ರೆಲ್ಲ ಸೊಂಟ ದಪ್ಪ ಇರುತ್ತಲ್ಲ ಅವ್ರಿಗೆಲ್ಲ ನಾವೇನು ಈಗ ಸಣ್ಣ ಇರೋರಿಗೆ ಅಂತಂದ್ರೆ ಒಂದು 30-35 ಎದೆ ಸುತ್ತಳ್ತೆಯವ್ರಿಗೆಲ್ಲ ಏನಾಗುತ್ತೆ ಫ್ರೆಂಡ್ಸ್ ಅಂದ್ರೆ ಅವ್ರಿಗೆ ಕಂಪಲ್ಸರಿ ನಮ್ದು ಬ್ಲೌಸ್ ಯಾವ ತರ ಬರುತ್ತೆ ಅಂದ್ರೆ ಫಿನಿಶಿಂಗ್ ಹೊಡೆದು ತುಂಬಾನೇ ಚೆನ್ನಾಗಿ ಬರುತ್ತೆ ಇವು ನಾವು ಇವನ್ನೆಲ್ಲ ಒಂದು ಸ್ವಲ್ಪ ಏನ್ ಮಾಡ್ಬೇಕಾಗುತ್ತೆ ಅಡ್ಜಸ್ಟ್ ಮಾಡಿ ಏನು ಸ್ಟಿಚಿಂಗ್ ಇರುತ್ತೋ ಅದು ನೋಡ್ಕೊಂಡು ನಾವು ಹಾಕಿದ್ರೆ ಅವಾಗ ಪರ್ಫೆಕ್ಟ್ ಆಗಿ ಬರುತ್ತೆ ನೀವೇನು ನೀವೊಂದು ಚೂರು ಚೂರಕ್ಕೆಲ್ಲ ಗಾಬರಿ ಆದ್ರೆ ಏನು ಮಾಡೋಕ್ಕಾಗಲ್ಲ ದಯವಿಟ್ಟು ಗಾಬರಿ ಆಗೋದನ್ನ ಕಡಿಮೆ ಮಾಡಿ ಬ್ಲೌಸು ಸ್ಟಿಚಿಂಗ್ ಮಾಡೋದ್ರ ಕಡೆ ಗಮನವನ್ನ ಕೊಡಿ ನೋಡಿ ಈ ತರ ನೀವು ಫಸ್ಟ್ ಏನ್ ಮಾಡಿ ಅಳತೆ ಏನು ಅಳತೆ ಬಗ್ಗೆ ತಲೆ ಕೆಡಿಸ್ಕೊಳಕ್ಕೆಲ್ಲ ಹೋಗ್ಬೇಡಿ ಇನ್ನೊಂದು ಏನು ಅಂದ್ರೆ ನೋಡಿ ಹಿಂಗ್ ನೇರಕ್ಕೆ ಹಿಂಗ್ ಹಾಕೊಂಬಂದ್ಬಿಡಿ ನೇರಕ್ಕೆ ಹಿಂಗ್ ಹಾಕೊಂಬಂದ್ಬಿಡಿ ಫಸ್ಟ್ ಒಂದ್ಸಲ ಹಾಕೊಂಬಂದ್ಬಿಡಿ ಆಮೇಲೆ ಬೇಕಾದ್ರೆ ಅಳತೆಗೆ ಕರೆಕ್ಟ್ ಆಯ್ತಾ ಇಲ್ವಾ ನೋಡ್ಕೊಂಡು ಇನ್ನೊಂದು ಮತ್ತೆ ಸ್ಟಿಚ್ ಅನ್ನ ಹಾಕಿದ್ರೆ ಆಯ್ತು ನೋಡಿ ಈಗ ನಾನು ಏಕ ಒಂದು ಸ್ಟಿಚ್ ಅನ್ನ ಹಾಕೊಂಬಂದ್ಬಿಟ್ಟಿದ್ದೀನಿ ಹಾಕಿರೋಂತಹ ಗುಂಡಿನಗಳನ್ನು ತೆಗಿತೀನಿ ನೀವೇನಂದ್ರೆ ನನಗೆ ಗೊತ್ತು ನೀವು ಏನಾಗುತ್ತೋ ಅನ್ನೋ ಭಯ ನಿಮ್ಮಲ್ಲಿ ಇರ್ತದೆ ಅಲ್ಲಿಂದ ಎದುರಕಂತೀರಾ ನೋಡಿ ನಾನು ಈಗ ಏನು ಯಾವುದೇ ಅಳತೆಯನ್ನ ಆ ಥರ ಎಲ್ಲ ತಗಿಸ್ಕೊಳಕ್ ಹೋಗಿಲ್ಲ ಸುಮ್ಮನೆ ಒಂದು ಸ್ಟಿಚ್ ಹಾಕಿದ್ದೀನಿ ಈಗ ಏನು ಮಾಡ್ತೀನಿ ಕ್ಲೀನಾಗಿ ಕಟ್ ಮಾಡಿಬಿಡ್ತೀನಿ ಏನು ಎಡ್ಜಿಗೆ ಲಾಸ್ಟ್ ಸ್ಟಿಚ್ ಹಾಕಿದ್ದೀನ ಕಟ್ ಮಾಡಿಬಿಡ್ತೀನಿ ಫಸ್ಟ್ ಒಂದು ಹಾಕಿರಿ ಲಾಸ್ಟ್ ಒಂದು ಹಾಕಿರಿ ಅಷ್ಟೇನೆ ಈಗೇನು ಮಾಡಬೇಕು ನಾನು ಇಲ್ಲೂ ಕೂಡ ಹಾಕಿಲ್ಲ ಯಾವುದೇ ಸ್ಟಿಚ್ಚನ್ನು ಈ ಕಡೆನೂ ಹಾಕಿಲ್ಲ ಇಲ್ಲೂ ಹಾಕಿಲ್ಲ ಒಂದೊಂದು ಸ್ಟಿಚ್ಚನ್ನು ಮಾತ್ರನೇ ಹಾಕಿದ್ದೀನಿ ಅದು ಕೂಡ ಫೈನಲ್ ಸ್ಟಿಚ್ ಅಲ್ಲ ಈಗೇನು ಮಾಡ್ತೀನಿ ಅಳತೆ ಮಾಡಿ ನೋಡ್ತೀನಿ ಫಸ್ಟ್ ಬ್ಲೌಸ್ ಅಳತೆಯನ್ನು ಮಾಡಿ ಕೆಲವು ಸಲ ಏನಾಗುತ್ತೆ ಫ್ರೆಂಡ್ಸ್ ನಮ್ಮ ಅಳತೆಗಿಂತ ದೊಡ್ಡದಿರುತ್ತೆ ಬ್ಲೌಸ್ ನಾವೇನೋ ಹೊಲ್ದ್ಬಿಟ್ಟಿರ್ತೀವಿ ಕೆಲವು ಸಲ ತುಂಬ ದೊಡ್ಡದಾಗ ಚಾನ್ಸಸ್ ಇರುತ್ತೆ ನೋಡಿ ಈ ಥರ ನೀಟಾಗಿ ಇಲ್ಲಿಂದ ಹಿಡ್ಕೊಂಬಂದ್ಬಿಡ್ತೀನಿ ಕರೆಕ್ಟ್ ಐತಾ ಇಲ್ವಾ ಒಂದ್ಸಲ ಚೆಕ್ ಮಾಡೋಣ ನೋಡಿ ಇನ್ನ ನೋಡಿ ಇಷ್ಟು ನಮ್ದೇ ಟೈಟ್ ಆಯ್ತು ನೋಡಿ ಇಷ್ಟು ಇಷ್ಟು ಬ್ಲೌಸು ಇದೇ ಟೈಟ್ ಐತೆ ನಾನು ಹೊಲ್ದಿರಂತಹ ಬ್ಲೌಸು ಟೈಟ್ ಐತೆ ಅದರಿಂದ ಏನು ಮಾಡಬೇಕು ನಾವು ಯಾವುದೇ ಕೆಲಸಲ್ಲ ನಮ್ಮ ರೂಲ್ಸು ರೆಗ್ಯುಲೇಷನ್ಸು ಫಾಲೋ ಆಗಲ್ಲ ಅದರಿಂದ ಏನು ಮಾಡಬೇಕು ಇನ್ನಿಷ್ಟನ್ನ ನಾವು ಎಕ್ಸ್ಟ್ರಾ ಇದರೊಳಗೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಈಗ ನಾನು ಏನು ಈಗ ಸ್ಟಿಚಿಂಗ್ ಹಾಕಿದ್ದೀನೋ ಅದ್ರ ಪಕ್ಕಕ್ಕೆ ಈಗ ಇದನ್ನ ನಾನು ತೆಗಿತೀನಿ ನೋಡಿ ನೋಡಿ ಇಲ್ಲಿ ಕಂಕಳು ಅಷ್ಟೇ ಬೇಕಾಗಿರುತ್ತದೆ ಅವಾಗ ಏನು ಮಾಡಬೇಕು ನೀವು ಫಸ್ಟ್ ನೋಡಿ ಇಲ್ಲಿಗೆ ಒಂದು ಸ್ಟಿಚ್ಚನ್ನು ಪಕ್ಕಕ್ಕೆ ಒಂದು ನಾರ್ಮಲ್ ಆಗಿ ಏನು ಸ್ಟಿಚ್ ಹಾಕ್ತೀವೋ ಫ್ರೆಂಡ್ಸ್ ಹಂಗೆ ಒಂದು ಸ್ಟಿಚ್ಚನ್ನು ಹಾಕಿ ಒಂದು ಸ್ಟಿಚ್ಚನ್ನು ಬಿಚ್ಚಿನಿ ಅವಾಗ ಪರ್ಫೆಕ್ಟ್ ಆಗಿ ಸರಿ ಹೋಗುತ್ತೆ ನೋಡಿ ಇಷ್ಟೇ ಕಡಿಮೆ ಆಯ್ತಲ್ಲ ಜಾಸ್ತಿ ಆದರೂ ಚಿಂತೆ ಮಾಡಬೇಡ್ರಿ ಕಡಿಮೆ ಆದರೂ ಚಿಂತೆ ಮಾಡಬೇಡ್ರಿ ಏನು ತೊಂದರೆ ಆಗಲ್ಲ ಈಗ ಇಲ್ಲಿ ಫಸ್ಟ್ ಹಾಕಿರೋಂತಹ ಈ ಸ್ಟಿಚ್ಚನ್ನ ಬಿಚ್ಚಿದ್ರೆ ಫ್ರೆಂಡ್ಸ್ ಕಾವಕ ಪರ್ಫೆಕ್ಟಾಗಿ ಆಗುತ್ತೆ ಏನು ತೊಂದರೆ ಆಗಲ್ಲ ಬಟ್ಟೆ ಬಿಟ್ಟಿದ್ದೀವಿ ನಾವು ಆಲ್ರೆಡಿ ತುಂಬಾ ಬಟ್ಟೆ ಬಿಟ್ಟಿರೋದ್ರಿಂದ ಓಕೆ ನಡೆಯುತ್ತೆ
इन कड़े नानूर स्टिच हाँतीन इन मिंदा आ कड़े स्टिचन हाकती आवेन करेक्ट आगते इष्टे फ्रेंड्स करेक्ट मी ब्लौज अकस्मा जास्ती आगे कड़मे आगे यदू एदर्कोष्ट आवश्यकते स्वल्प स्वल्प कूल मैंडक्रे यून बे सरीबू अकस्मा के डी जास्ती आगे सीरेदेनू तक अथवा ब्लौसूद्रे अदे प्याच वर्क ऐन क्यानवास उपयोगबिटू प्याच वर्क ताबी मत यह कड़े अस्टे नोड़ता टू इंचस् अस्टे बिटी अकस्मावर इन दपू कौन तौंद आगो अल्ली नानु इन स्टिचन बिच फ्रेंड्स अस्टेन नोर इन स्टिच हाकद्रे ना ब्लौज मुगीत ब्लौज मुगीत मत इली स्टिचन बिचि तोरस्तनी ना निम्हे अकस्मात वलदीर टईट आयतो ऐनू गाबरी आगबे अदे लास्ट स्टिचु वो स्टिचन हाक अकस्मात ना हेन आयतु अरे ना स्वल्प बिचक्रेनू आगो अद कंकलवर्गू मात्र बिचक इन आलि सेम स्टिचे तेदी हाकी अद्र तेरे आगल इंतदान बिचबिड़ती नानु ब्लौज सरी होते तोरस्ती नानु ಈಗ ಆಲ್ರೆಡಿ 1/2 ಇಂಚ್ ನೋಡಿ ಈಗ ಕರೆಕ್ಟ್ ಆಗಿ ತೋರಿಸ್ಕೊಂಡು ಬರ್ತೀನಿ ನೋಡಿ ಅದರ ಜೊತೆಗೆ ಕರೆಕ್ಟ್ ಆಗಿ ಬಂತು ನಮ್ಮದು ಬ್ಲೌಸ್ ನೋಡಿ ಈ ತರ ಕರೆಕ್ಟ್ ಮಾಡ್ಕೊಳ್ಳಿ ನಾವು ಇಲ್ಲಿ ಸ್ಟಿಚಿಂಗ್ ಬಿಚ್ಚಿದ್ರಿಂದ 1/2 ಇಂಚ್ ಕಡಿಮೆ ಆಯ್ತು ಬ್ಲೌಸ್ ಈ ಕಡೆ 1/2 ಇಂಚ್ ಆ ಕಡೆ 1/2 ಇಂಚ್ ಜಾಸ್ತಿ ಆಗಿದ್ರಿಂದ ಅಲ್ಲಿ ಕರೆಕ್ಟ್ ಆಗಿ ಬ್ಲೌಸ್ ಅಳತೆ ನಮ್ದು ಬಂತು ಈ ತರ ಮಾಡಿದ್ರೆ ನೋಡಿ ಈ ತರ ಕರೆಕ್ಟ್ ಆಗಿ ನೋಡ್ಕೊಂಡು ಸ್ಟಿಚಿಂಗ್ ಅನ್ನು ಹಾಕ್ಬಿಡಿ ಏನು ತೊಂದ್ರೆ ಆಗಲ್ಲ ನೋಡಿ ಈಗ ಯಾವುದೇ ಒಂದು ಇದಿಲ್ಲ ಈಗ ಫುಲ್ ಬ್ಲೌಸ್ ನಮ್ದು ಆಯ್ತು ನೀವು ಯಾವುದೇ ಕಾರಣಕ್ಕೂ ಎದರ್ಕಣಷ್ಟು ಏನಿಲ್ಲ ಫ್ರೆಂಡ್ಸ್ ಆರಾಮಾಗಿ ನಡೆಯುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ತರ ಕರೆಕ್ಟ್ ಆಗಿ ಲಾಸ್ಟ್ ಫಿನಿಶ್ ಇದು ತುಂಬಾನೇ ದೊಡ್ಡ ಅಳತೆ ಫ್ರೆಂಡ್ಸ್ ನೋಡಿ ಎಷ್ಟು ದೊಡ್ಡದಿದೆ ಸಂಟದ ಅಳತೆ ತುಂಬಾನೇ ಇದ್ದಾಗ ತುಂಬಾ ಒಂದ ಸ್ವಲ್ಪ ಕೇರ್ಫುಲ್ ಆಗಿ ನಾವು ಸ್ಟಿಚಿಂಗ್ ಅನ್ನು ಮಾಡಬೇಕಾಗುತ್ತೆ ಇದಕ್ಕೆ ನಾನು ಡೋರಿ ಕೂಡ ಮಾಡಿಟ್ಟಿದ್ದೀನಿ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ತರ ಫೈನಲ್ ಟಚ್ ಮಾಡೋದು ಅಂತ ಫೈನಲ್ ಆಗಿ ಯಾವ ತರ ಸ್ಟಿಚ್ ಮಾಡೋದು ಅಂತ ಇಲ್ಲಿ ಡೋರಿ ಕೂಡ ನಾನು ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ ಇದ್ರದ್ದು ಇದ್ದಿದ್ದನ್ನೇ ಕೊಟ್ಟು ಇದು ಇದರಲ್ಲಿ ನಾವು ಮಾಡೋದಿಕ್ಕೆ ಬರಲ್ಲ ಅದರಿಂದ ಗೋಲ್ಡ್ ಕಲರ್ ಬಟ್ಟೆನಲ್ಲೇ ಡೋರಿಯನ್ನ ಮಾಡಿ ಕೊಟ್ಟಿದ್ದೀನಿ ಏನು ರೆಡಿಮೇಡ್ ಬ್ಲೌಸ್ ಗಳನ್ನು ತಂದಾಗ ನಾವು ಈ ತರ ಸಾಮಾನ್ಯ ಸಿಗ್ತವೆ ರೆಡಿಮೇಡ್ ಬ್ಲೌಸ್ ಗಳು ಅದೇ ತರ ಕಾಣಿಸ್ಲಿ ಅನ್ನ ಕಾರಣಕ್ಕೆ ನಾನು ಏನು ಮಾಡಿದ್ದೀನಿ ತೋಳಿಗೆ ಸಹ ಕೊಟ್ಟಿದ್ದೀನಿ ತೋಳಿಗೆ ಕೊಟ್ಟು ಮತ್ತೆ ಬೆನ್ನಿಗೆ ಇಲ್ಲಿಗೆ ಎಲ್ಲ ಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್